ಇದು ಸಂಪೂರ್ಣವಾಣಿ ನ್ಯೂಸ್ ಇಂಪ್ಯಾಕ್ಟ್. ಅನಧಿಕೃತ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ತಯಾರಿಕಾ ಘಟಕಕ್ಕೆ ಬೀಗ. ಸಂಪೂರ್ಣವಾಣಿ ನ್ಯೂಸ್ ತಂಡವು ಡಿಸೆಂಬರ್ 27ರಂದು ಕಾರ್ಖಾನೆ ಮೇಲೆ ದಾಳಿ ನಡೆಸಿ ಅನಧಿಕೃತ ಪ್ಲಾಸ್ಟಿಕ್ ಉತ್ಪಾದನೆ ಬಗ್ಗೆ ಬಯಲು ಮಾಡಿತು. ಸಂಪೂರ್ಣವಾಣಿ ನ್ಯೂಸ್ ಚಾನೆಲ್ನಲ್ಲಿ ಈ ಸುದ್ದಿ ನೋಡಿದ ಬೆಂಗಳೂರು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಾರ್ಖಾನೆ ಅನಧಿಕೃತ ಪ್ಲಾಸ್ಟಿಕ್ ಉತ್ಪಾದನೆ ಮಾಡುತ್ತಿರುವುದನ್ನ ಖಚಿತಪಡಿಸಿಕೊಂಡು ಸದರಿ ಫ್ಯಾಕ್ಟರಿಯನ್ನ ಬಂದ್ ಮಾಡಿಸಿದ್ದಾರೆ. ಮಾಹಿತಿ ತಿಳಿದ ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿ ಡಾ ಶ್ರೀ ಪುಟ್ಟರಾಜು ಅವರು ಬೆಂಗಳೂರು ಹೊರವಲಯದಲ್ಲಿರುವ ಮಾಚುಹಳ್ಳಿಯ ಫಾರೆಸ್ಟ್ ಗೇಟ್ ಬಳಿ ಇರುವ ಎಸ್ಪಿ ಇಂಡಸ್ಟ್ರೀಸ್ ಪಕ್ಕದಲ್ಲಿನ ಅನಧಿಕೃತ ಪ್ಲಾಸ್ಟಿಕ್ ಉತ್ಪಾದನಾ ಘಟಕವನ್ನು ಬಂದ್ ಮಾಡಿಸಿದ್ದಾರೆ. ಇಲಾಖೆಯ ನಿಯಮದ ಅನ್ವಯ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅನಧಿಕೃತವಾಗಿ ಪ್ಲಾಸ್ಟಿಕ್ ಉತ್ಪಾದನೆ ಮಾಡುತ್ತಿದ್ದುದನ್ನು ಪತ್ತೆ ಹಚ್ಚಿ ಅದನ್ನು ದೃಢಪಡಿಸಿಕೊಂಡು ಸಂಪೂರ್ಣವಾಣಿ ನ್ಯೂಸ್ ಚಾನೆಲ್ ತಂಡ ಕಳೆದ ಡಿಸೆಂಬರ್ 27ರಂದು ದಾಳಿ ನಡೆಸಿದ ಸುದ್ದಿ ಪ್ರಸಾರ ಮಾಡಿತು. ಇದು ನಮ್ಮ ಚಾನೆಲ್ಗೆ ಮತ್ತು ನಮ್ಮ ತಂಡಕ್ಕೆ ದೊರೆತಂತಹ ಗೆಲುವಾಗಿದೆ. ನಾನು ಕಿರಣ್, ಸಂಪೂರ್ಣವಾಣಿ ನ್ಯೂಸ್, ಬೆಂಗಳೂರು.